मूरे इंग्रीडियंट्स उपयोगिसिकोंडु बंटी चॉकलेट हेगे माडोदु अंत इवत्तिन वीडियोदल्लि नोडोण। हाय फ्रेंड्स, अनुग्रह किचन गे स्वागत। नानु निम्म उषावी भट्। बेकागुवंत पदार्थगळु ओणकोब्रि पुडि, मिल्क मेड हागे चॉकलेट। नानिल्लि मिल्क चॉकलेट तगोंडिदीनि। मोदलिगे ಒಣಕೊಬ್ಬರಿ ಪುಡಿಗೆ ಮಿಲ್ಕ್ ಮೇಡ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಕೊಬ್ಬರಿಯ ಮೇಲಿರುವಂತಹ ಬ್ರೌನ್ ಬಣ್ಣದ ಕವರ್ ಅನ್ನು ತೆಗೆದು ಒಳಗಿರುವ ಬಿಳಿ ಬಣ್ಣದ ಒಣಕೊಬ್ಬರಿನ ಮಾತ್ರ ಪುಡಿ ಮಾಡಿ ಇಟ್ಕೊಳ್ಳಬೇಕು। ಇದನ್ನ ನೀವು ಮನೆಯಲ್ಲೇ ಪುಡಿ ಮಾಡ್ಕೋಬಹುದು ಅಥವಾ ಹೊರಗಡೆಯಿಂದ ಡೆಸಿಕೇಟೆಡ್ ಕೋಕೋನಟ್ ಅಂತ ಶಾಪ್ ಅಲ್ಲಿ ಸಿಗುತ್ತೆ, ಅದನ್ನ ಕೂಡ ತಂದು ಯೂಸ್ ಮಾಡಬಹುದು। ಇವಾಗ ನೋಡಿ, ಮಿಕ್ಸ್ ಮಾಡಿದ ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ। ಇದನ್ನ ಇವಾಗ ತಣ್ಣಗಾಗಿ ಒಂದ ಸ್ವಲ್ಪ ಗಟ್ಟಿ ಆಗೋದಕ್ಕೆ 10 ನಿಮಿಷ ಫ್ರಿಜ್ ಅಲ್ಲಿ ಇಡಬೇಕು। ಕೊಬ್ಬರಿ ಮಿಲ್ಕ್ ಮೇಡ್ ನ ಉಂಡೆ ಗಟ್ಟಿ ಆಗುವಷ್ಟರಲ್ಲಿ ನಾವು ಚಾಕ್ಲೇಟ್ ಅನ್ನು ಪುಡಿ ಮಾಡ್ಕೊಂಡು ಕರಗಿಸ್ಕೊಳ್ಳಬೇಕು। ನಾನು ಇಲ್ಲಿ ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೆ, ಅದರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಚಾಕ್ಲೇಟ್ ಅನ್ನು ಹಾಕಿಬಿಟ್ಟು ಮೆಲ್ಟ್ ಮಾಡ್ಕೊಳ್ಳಬೇಕು। ಚಾಕ್ಲೇಟ್ ಒಂದು ಸ್ವಲ್ಪ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡು ಸ್ಟವ್ ಇಂದ ಕೆಳಗಡೆ ಇಳಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಅದು ಆ ಬಿಸಿನೀರಿನ ಬಿಸಿಗೇನೆ ಪೂರ್ತಿ ಕರಗಿಬಿಡುತ್ತೆ। ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಾಕ್ಲೇಟ್ ಚೆನ್ನಾಗಿ ಕರಗಿಬಿಡುತ್ತೆ। ಈ ಚಾಕ್ಲೇಟ್ ಅನ್ನು ಮಕ್ಕಳ ಬರ್ತ್ಡೇ ಪಾರ್ಟಿ ಎಲ್ಲ ಇದ್ದಾಗ ಪ್ರಿಪೇರ್ ಮಾಡಿ ಇಟ್ಕೊಳ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ। ನೋಡಿ, ಇವಾಗ ಚಾಕ್ಲೇಟ್ ಈ ರೀತಿ ಮೆಲ್ಟ್ ಆಗಿದೆ, ಹಾಗೆ ಒಂದು ಸ್ವಲ್ಪ ತಣ್ಣಗೆ ಕೂಡ ಆಗಿದೆ। ರೆಡಿ ಮಾಡಿದ ಉಂಡೆಗಳನ್ನು ಚಾಕ್ಲೇಟ್ ಅಲ್ಲಿ ಅದ್ಬಿಟ್ಟು ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಇಟ್ಕೋಬೇಕು। ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಇಡೋದ್ರಿಂದ ನಿಮಗೆ ಚಾಕ್ಲೇಟನ್ನು ಆಮೇಲೆ ತಣ್ಣಗಾದ ನಂತರ ತೆಗೆಯೋದಕ್ಕೆ ಸುಲಭ ಆಗುತ್ತೆ, ಪ್ಲೇಟ್ ಆದರೆ ಅಂಟ್ಕೊಂಡು ಬಿಡುತ್ತೆ। ಅಲ್ಯೂಮಿನಿಯಂ ಫಾಯಿಲ್ ಬದಲು ಹೋಳಿಗೆ ಶೀಟು ಈ ಥರ ಯಾವುದಾದ್ರೂ ಚೆನ್ನಾಗಿರುವಂತಹ ಪ್ಲಾಸ್ಟಿಕ್ಕನ್ನು ಕೂಡ ಯೂಸ್ ಮಾಡ್ಬೋದು। ಈ ಥರ ಟೂತ್ಪಿಕ್ ಹಾಕ್ಕೊಂಡು ಕೂಡ ಚಾಕ್ಲೇಟಲ್ಲಿ ಡಿಪ್ ಮಾಡಿ ಇಟ್ಕೋಬಹುದು, ಆವಾಗ ಒಂಥರ ಚಾಕ್ಲೇಟ್ ಲಾಲಿಪಾಪ್ ಥರ ಫೀಲ್ ಆಗುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ। ಈ ಥರ ಮಾಡಬೇಕಾದ್ರೆ ಚಾಕ್ಲೇಟ್ ಏನಾದರೂ ಗಟ್ಟಿ ಆದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಸಿನೀರೊಳಗಡೆ ಇಟ್ಟು ಮೆಲ್ಟ್ ಮಾಡ್ಕೋಬಹುದು। ಮಿಲ್ಕ್ ಚಾಕ್ಲೇಟ್ ಬದಲಿಗೆ ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಬೋದು। ನಾನಿಲ್ಲಿ ಸ್ವಲ್ಪವೇ ಮಾಡಿರೋದ್ರಿಂದ ಗಟ್ಟಿ ಆಗಿಲ್ಲ, ತುಂಬ ಚಾಕ್ಲೇಟ್ಸ್ ಮಾಡುವಾಗ ಒಂದು ಸ್ವಲ್ಪ ಗಟ್ಟಿ ಆಗಬಹುದು, ಆವಾಗ ಮತ್ತೊಮ್ಮೆ ಮೆಲ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ। ಇವಾಗ ಇದು ರೆಡಿಯಾಗಿದೆ, ಇದನ್ನು ಒಂದು 10-15 ನಿಮಿಷ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ತಗೊಂಡಿದ್ದೀನಿ। ನೋಡಿ, ತಣ್ಣಗೆ ಮಾಡಿದಾಗ ಈ ರೀತಿ ತೆಗೆಯೋದಕ್ಕೆ ಸುಲಭವಾಗಿ ಬರುತ್ತೆ। ಇದನ್ನು ಹೀಗೆ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲಲ್ವಾ, ಅದಕ್ಕೋಸ್ಕರ ಅದನ್ನು ಕವರ್ ಮಾಡಬೇಕು। ನಿಮ್ಮ ಹತ್ರ ಚಾಕ್ಲೇಟ್ ಕವರ್ ಮಾಡೋದಿದ್ದರೆ ಅದರಲ್ಲಿ ಮಾಡಿ, ಇಲ್ಲಾಂದರೆ ಅಲ್ಯೂಮಿನಿಯಂ ಫಾಯಿಲ್ ತಗೊಂಡು ಅದರಲ್ಲೇ ಕವರ್ ಮಾಡಿದ್ರೂ ಚೆನ್ನಾಗಿರುತ್ತೆ। ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಕವರ್ ಮಾಡಿದ್ದೀನಿ। ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬಂಟಿ ಚಾಕ್ಲೇಟ್ ರೆಡಿ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ, ಹಾಗೆ ನಿಮ್ಮ ಒಂದು ಲೈಕ್ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.